హలో ఫ్రెండ్స్ వెల్కమ్ టు రాష్ట్రం ఇన్స్టిట్యూట్ యూట్యూబ్ ఛానల్ సెప్టెంబర్ ಪ್ರಮುಖ ప్రముఖ కరెంట్ అఫేర్స్ టాపిక్స్ ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ ರಿವಿಷನ್ ಸಿರೀಸ್ನ ಮೂರನೇ ವಿಡಿಯೋ ಇದಾಗಿದ್ದು ಹಿಂದಿನ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ನಲ್ಲಿ ರಿವಿಷನ್ ಅನ್ನುವ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ ಅದೇ ರೀತಿಯಾಗಿ ಪಿ ಡಿ ಎಫ್ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚಾನಲ್ನ ಲಿಂಕನ್ನು ನೀಡಲಾಗಿದೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತ ನೋಡಿ ಜಾಗತಿಕವಾಗಿ ಗುರುತಿಸಲಾಗುವಂತಹ ಐದು ನೂರು ಶಕ್ತಿಶಾಲಿಯುತವಾದಂತಹ ಪವರ್ಫುಲ್ ಆದಂತಹ ಸೂಪರ್ ಕಂಪ್ಯೂಟರ್ಗಳಲ್ಲಿ ಭಾರತದಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಈ ಕೆಳಗಿನ ಯಾವ ಸೂಪರ್ ಕಂಪ್ಯೂಟರ್ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ಗಳಲ್ಲಿ ಐರಾವತ್ ಆಪ್ಷನ್ ಎರಡು ಪರಮಸಿದ್ಧಿ ಆಪ್ಷನ್ ಮೂರು ಪ್ರತ್ಯುಷ್ ಅನ್ನುವ ಸೂಪರ್ ಕಂಪ್ಯೂಟರ್ ಅಥವಾ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಐರಾವತ್ ಪರಮಸಿದ್ಧಿ ಮತ್ತು ಪ್ರತ್ಯುಷ್ ಅನ್ನುವ ಈ ಎಲ್ಲ ಸೂಪರ್ ಕಂಪ್ಯೂಟರ್ಗಳು ಕೂಡ ಜಾಗತಿಕವಾಗಿ ಟಾಪ್ ಫೈವ್ ಹಂಡ್ರೆಡ್ ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಸರಿಯಾದ ಉತ್ತರ ಆಪ್ಷನ್ ಫೋರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಫ್ರಂಟಿಯರ್ ಅನ್ನುವ ಈ ಸೂಪರ್ ಕಂಪ್ಯೂಟರ್ ಜಗತ್ತಿನಲ್ಲೇ ಅತಿ ಪವರ್ಫುಲ್ ಆದಂತಹ ಸೂಪರ್ ಕಂಪ್ಯೂಟರ್ ಅಂತ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವಿಯ ಒಂದು ರೆಕಾರ್ಡ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ಸೊ ಅದೇ ರೀತಿಯಾಗಿ ಜಗತ್ತಿನಾದ್ಯಂತ ಸೃಷ್ಟಿ ಮಾಡಲಾಗಿರುವಂತಹ ಸುಮಾರು ನೂರು ಪ್ರಮುಖ ಸೂಪರ್ ಕಂಪ್ಯೂಟರ್ಗಳು ಅಥವಾ ಆದಂತಹ ಸೂಪರ್ ಕಂಪ್ಯೂಟರ್ಗಳ ಪಟ್ಟಿಯಲ್ಲಿ ಐರಾವತ್ ಅನ್ನುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಪರ್ ಕಂಪ್ಯೂಟರ್ ಭಾರತದಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಈ ಸೂಪರ್ ಕಂಪ್ಯೂಟರ್ ಎಪ್ಪತ್ತೈದನೇ ಸ್ಥಾನವನ್ನು ಪಡೆದಿದ್ದರೆ ಈ ಪರಮಸಿದ್ಧಿ ಅನ್ನುವ ಎ ಐ ಸೂಪರ್ ಕಂಪ್ಯೂಟರ್ ನೂರ ಮೂವತ್ತೊಂದನೇ ಸ್ಥಾನವನ್ನು ಪಡೆದುಕೊಂಡಿದೆ ಇವು ನಮ್ಮ ಮಹಾರಾಷ್ಟ್ರದ ಪುಣೆಯಲ್ಲಿ ಲೊಕೇಟ್ ಆಗಿರುವಂತಹ ಸಿಡ್ಯಾಕ್ ಅನ್ನುವ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸೂಪರ್ ಕಂಪ್ಯೂಟರ್ಗಳಾಗಿವೆ ಅಂತ ನಾವು ನೆನ್ಪಿಟ್ಕೋಬೇಕು ಐರಾವತ್ ಪರಮಸಿದ್ಧಿ ಮತ್ತು ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಾಲಜಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರತ್ಯುಷ್ ಅನ್ನುವ ಸೂಪರ್ ಕಂಪ್ಯೂಟರ್ ನೂರ ಅರವತ್ತೊಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿಯಾಗಿ ಮೂರ್ನೂರ ಹದಿನಾರನೇ ಸ್ಥಾನದಲ್ಲಿ ಈ ನ್ಯಾಷನಲ್ ಸೆಂಟರ್ ಫಾರ್ ಮೀಡಿಯಂ ರೇಂಜ್ ವೆದರ್ ಫೋರ್ಕಾಸ್ಟಿಂಗ್ ಅನ್ನುವ ಈ ಹವಾಮಾನ ಮುನ್ಸೂಚನೆಯ ಒಂದು ಇಲಾಖೆ ಅಥವಾ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಒಂದು ಸೂಪರ್ ಕಂಪ್ಯೂಟರ್ ಮಿಹಿ ಮಿಹಿರ್ ಅನ್ನುವ ಹೆಸರಿನ ಈ ಸೂಪರ್ ಕಂಪ್ಯೂಟರ್ ಏನಿದೆ ನೂರ ಮೂರ್ನೂರ ಹದಿನಾರನೇ ಸ್ಥಾನವನ್ನು ಪಡೆದುಕೊಂಡಿದೆ ಸೊ ಹೀಗಾಗಿ ಈ ಮೇಲೆ ತಿಳಿಸಲಾದಂತಹ ಪ್ರಮುಖ ನಾಲ್ಕು ಸೂಪರ್ ಕಂಪ್ಯೂಟರ್ಗಳೇನಿವೆ ಇವು ಟಾಪ್ ಫೈ ಹಂಡ್ರೆಡ್ ಪವರ್ಫುಲ್ ಕಂಪ್ಯೂಟರ್ಸ್ಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇದು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಮಾಹಿತಿ ಅಂತ ನಾವು ಇಲ್ಲಿ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಬೋದು ಅದೇ ರೀತಿಯಾಗಿ ಭಾರತದಾದ್ಯಂತ ಈ ಸೂಪರ್ ಕಂಪ್ಯೂಟರ್ಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಪಾದನೆ ಮಾಡುವಂತಹ ಉದ್ದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿಪಡಿಸುವಂತಹ ಉದ್ದೇಶದಿಂದ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರಿಂಗ್ ಮಿಷನ್ ಅಥವಾ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನನ್ನು ಎರಡು ಸಾವಿರದ ಹದಿನೈದನೇ ಇಸುವೆಯಲ್ಲಿ ಪ್ರಾರಂಭ ಮಾಡಲಾಗಿತ್ತು ಜಾಗತಿಕವಾಗಿ ಈ ಭಾರತವನ್ನು ಸೂಪರ್ ಕಂಪ್ಯೂಟರ್ ಹಬ್ಗಳ ಹಬ್ಬನ್ನಾಗಿ ಮಾಡುವಂತಹ ಒಂದು ಉದ್ದೇಶವನ್ನು ಮತ್ತು ಈ ಅಕಾಡೆಮಿ ಸಂಶೋಧಕರು ಮೀಡಿಯಂ ಸ್ಮಾಲ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳು ಸ್ಟಾರ್ಟಪ್ಗಳು ಈ ರೀತಿಯಾಗಿ ಕಂಪ್ಯೂಟೇಷನಲ್ ಬೇಡಿಕೆಯನ್ನು ಹೆಚ್ಚಾಗ್ತಾ ಇರುವಂತಹ ಈ ಒಂದು ವರ್ತಮಾನದಲ್ಲಿ ಸೂಪರ್ ಕಂಪ್ಯೂಟರ್ಗಳ ಅಭಿವೃದ್ಧಿ ಸಾಕಷ್ಟು ಮಹತ್ವವನ್ನು ಹೊಂದಿದೆ ಎನ್ನುವ ಒಂದು ವಿಷಯವನ್ನು ಅರಿತುಕೊಂಡಿರುವಂತಹ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲೇ ಈ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರಿಂಗ್ ಮಿಷನ್ನನ್ನು ಸ್ಥಾಪನೆ ಮಾಡಿತ್ತು ಇನ್ನು ಇದನ್ನು ಅನು ಇದರ ಅನುಷ್ಠಾನ ಮಾಡ್ತಾ ಇರುವಂತಹ ಇಲಾಖೆ ಯಾವುದು ಅಂತಂದರೆ ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಮತ್ತು ಈ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಈ ಎಲೆಕ್ಟ್ರಾನಿಕ್ಸ್ ಮತ್ತು ಐ ಟಿ ಸಚಿವಾಲಯದ ಅಡಿಯಲ್ಲಿ ಈ ರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ ಮಿಷನ್ ಏನಿದೆ ಇದು ಅನುಷ್ಠಾನಗೊಳ್ತಾ ಇದೆ ಅಂತ ನಾವು ಒಬ್ಸರ್ವ್ ಮಾಡ್ಬೋದು ಅದೇ ರೀತಿಯಾಗಿ ಟೆಕ್ನಿಕಲ್ ಸಪೋರ್ಟ್ ನೀಡ್ತಾ ಇರುವಂತಹ ಪ್ರಮುಖ ಸಂಸ್ಥೆಗಳು ಯಾವುವು ಅಂತಂದರೆ ಪುಣೆ ಬೇಸ್ಡ್ ಆದಂತಹ ಸಂಸ್ಥೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅರ್ಬ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಮತ್ತು ಈ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಈ ಎರಡು ಪ್ರಮುಖ ಸಂಸ್ಥೆಗಳು ಟೆಕ್ನಿಕಲ್ ಸಪೋರ್ಟನ್ನು ಈ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ಗೆ ನೀಡ್ತಾ ಇವೆ ಅಂತ ನಾವು ಒಬ್ಸರ್ವ್ ಮಾಡ್ಬೋದು ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಈ ಇಯರ್ ಆಫ್ ಲಾಂಚಿಂಗ್ ದಿಸ್ ಮಿಷನ್ ಆಗಿರ್ಬೋದು ಅದೇ ರೀತಿಯಾಗಿ ಯಾವ ಸಚಿವಾಲಯದ ಅಡಿಯಲ್ಲಿ ಈ ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಇಂಪ್ಲಿಮೆಂಟ್ ಆಗ್ತಾ ಇದೆ ಅನ್ನೋದಾಗಿರ್ಬೋದು ಮತ್ತು ಈ ಟೆಕ್ನಿಕಲ್ ಸಪೋರ್ಟನ್ನು ನೀಡ್ತಾ ಇರುವಂತಹ ಸಂಸ್ಥೆಗಳಾಗಿರ್ಬೋದು ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳು ಒಂದೇ ಸ್ಲೈಡ್ನಲ್ಲಿವೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ನೋಟ್ ಮಾಡಿ ಇಟ್ಕೊಳ್ಳಿ ಬ್ರುನೈ ಅನ್ನುವ ಈ ದೇಶ ಯಾವ ದ್ವೀಪದಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕು ಬ್ರುನೈ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ಐಲ್ಯಾಂಡ್ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಎ ಸುಮಾತ್ರಾ ಐಲ್ಯಾಂಡ್ ಆಪ್ಷನ್ ಎರಡು ಬೋರ್ನಿಯೋ ಐಲ್ಯಾಂಡ್ ಆಪ್ಷನ್ ಸಿ ಜಾವಾ ಐಲ್ಯಾಂಡ್ ಅಥವಾ ಆಪ್ಷನ್ ಡಿ ನ್ಯೂಗಿನಿಯಾ ಐಲ್ಯಾಂಡ್ ಅಂತ ಇದೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ನೇಯ ಏಷ್ಯಾದಲ್ಲಿರುವಂತಹ ಬೋರ್ನಿಯಾ ಅನ್ನುವ ದ್ವೀಪದಲ್ಲಿ ಉತ್ತರ ಭಾಗದಲ್ಲಿ ಲೊಕೇಟ್ ಆಗಿರುವಂತಹ ಒಂದು ದೇಶ ಚಿಕ್ಕ ರಾಷ್ಟ್ರ ಬ್ರುನೈ ಅಂತ ನಾವು ಇಲ್ಲಿ ಒಬ್ಸರ್ವ್ ಮಾಡ್ಬೋದು ಸೊ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಒಬ್ಸರ್ವ್ ಮಾಡ್ಬೋದು ಆಗ್ನೇಯ ಏಷ್ಯಾದಲ್ಲಿರುವಂತಹ ಈ ಒಂದು ಬೋರ್ನಿಯೋ ಅನ್ನುವ ಈ ದ್ವೀಪದಲ್ಲಿ ಮೂರು ರಾಷ್ಟ್ರಗಳು ಆ ಒಂದು ಭೂಭಾಗವನ್ನು ಹಂಚಿಕೊಳ್ಳುತ್ತೆ ಮೊದಲನೇದು ಇಂಡೋನೇಷ್ಯಾ ಎರಡನೇದು ಮಲೇಷಿಯಾ ಮತ್ತು ಉತ್ತರ ಭಾಗದಲ್ಲಿ ಚಿಕ್ಕ ರಾಷ್ಟ್ರ ಬ್ರೂನೈ ಈ ಮೂರು ರಾಷ್ಟ್ರಗಳು ಬೋರ್ನಿಯೋ ಅನ್ನುವ ಐಲ್ಯಾಂಡ್ನಲ್ಲಿ ತಮ್ಮ ಭೂಭಾಗವನ್ನು ಹಂಚಿಕೊಳ್ಳುತ್ತೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಬ್ರುನೈಗೆ ಭೇಟಿ ನೀಡಿದ್ರು ಈ ಬ್ರುನೈನ ರಾಜಧಾನಿ ಬಂದರ್ ಸೇರಿ ಬೆಗವಾನ್ ಅಂತ ನೆನ್ಪಿಟ್ಕೊಳ್ಳಿ ಮುಂದಿನ ರಿವಿಷನ್ ಪ್ರಶ್ನೆ ಈ ಆಗ್ನೇಯ ಏಷ್ಯಾದಲ್ಲಿ ಆರ್ಥಿಕ ಸಹಕಾರವನ್ನು ಕೇಂದ್ರೀಕರಿಸುವಂತಹ ಈ ಬ್ರುನೈ ದೇಶ ಈ ಕೆಳಗಿನ ಯಾವ ಸಂಘಟನೆಯ ಸದಸ್ಯ ರಾಷ್ಟ್ರ ಆಗಿದೆ ಅಂತ ಪ್ರಶ್ನೆ ಇದೆ ಸಿಂಪಲ್ಲಾಗಿ ಬ್ರುನೈ ದೇಶ ಆಗ್ನೇಯ ಏಷ್ಯಾದಲ್ಲಿ ಆರ್ಥಿಕ ಸಹಕಾರವನ್ನು ಕೇಂದ್ರೀಕರಿಸುವಂತಹ ಒಂದು ಯಾವ ಸಂಘಟನೆಯ ಮೆಂಬರ್ ಕಂಟ್ರಿ ಆಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಆಶಿಯಾನ್ ಆಪ್ಷನ್ ಎರಡು ಒಪೆಕ್ ಆಪ್ಷನ್ ಮೂರು ನಾಫ್ತಾ ಅಥವಾ ಆಪ್ಷನ್ ನಾಲ್ಕು ಯುನೈಟೆಡ್ ನೇಷನ್ಸ್ ಅಂತ ಇದ್ದು ಸರಿಯಾದ ಉತ್ತರ ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಈ ಹತ್ತು ರಾಷ್ಟ್ರಗಳ ಒಕ್ಕೂಟದ ಸದಸ್ಯ ರಾಷ್ಟ್ರವಾಗಿ ಬ್ರುನೈಯನ್ನು ಗುರುತಿಸಲಾಗುತ್ತೆ ಆಷಿಯನ್ನಲ್ಲಿ ಈ ಬ್ರುನೈ ದೇಶವನ್ನು ಒಳಗೊಂಡಂತೆ ಇಂಡೋನೇಷ್ಯಾ ಮಲೇಷಿಯಾ ಥಾಯ್ಲ್ಯಾಂಡ್ ಸಿಂಗಾಪುರ್ ಫಿಲಿಪ್ಪೈನ್ಸ್ ವಿಯೆಟ್ನಾಂ ಕಾಂಬೋಡಿಯಾ ಮ್ಯಾನ್ಮಾರ್ ಮತ್ತು ಲಾವೋಸ್ ಈ ರೀತಿಯಾಗಿ ಒಟ್ಟು ಹತ್ತು ಆಗ್ನೇಯ ಏಷ್ಯಾದ ರಾಷ್ಟ್ರಗಳು ಪರಸ್ಪರ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಸಹಕಾರವನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಒಂದು ಒಕ್ಕೂಟವನ್ನು ಮಾಡಿಕೊಂಡಿವೆ ಸೊ ಆ ಒಕ್ಕೂಟದ ಭಾಗವಾಗಿ ಭ್ರೂಣೆಯನ್ನು ಗುರುತಿಸಲಾಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಮುಂದಿನ ರಿವಿಷನ್ ಪ್ರಶ್ನೆ ಡಿಜಿಟಲ್ ಅಗ್ರಿಕಲ್ಚರಲ್ ಮಿಷನ್ ಈ ಕೆಳಗಿನ ಯಾವ ಘಟಕವು ಫಾರ್ಮರ್ ಐ ಡಿಯ ರಚನೆಯನ್ನು ಒಳಗೊಂಡಿದೆ ಅಂತ ಗುರುತಿಸಬೇಕು ರೈತರ ರೈತ ಐ ಡಿ ಅಂತ ಈ ಒಂದು ಗುರುತಿನ ಚೀಟಿಯನ್ನು ಒಳಗೊಂಡಿರುವಂತಹ ಯಾವ ಘಟಕ ಅಂತ ಗುರುತಿಸಬೇಕು ಆಪ್ಷನ್ ಎ ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಕೃಷಿ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಆಪ್ಷನ್ ಬಿ ಸ್ಟ್ಯಾಕ್ ಆಪ್ಷನ್ ಮೂರು ಅಥವಾ ಸಿ ಮಣ್ಣಿನ ಪ್ರೊಫೈಲ್ ನಕ್ಷೆ ಸಾಯಿಲ್ ಪ್ರೊಫೈಲ್ ಮ್ಯಾಪಿಂಗ್ ಆಪ್ಷನ್ ಡಿ ಡಿಜಿಟಲ್ ಸಾಮಾನ್ಯ ಬೆಳೆ ಅಂದಾಜು ಸಮೀಕ್ಷೆ ಡಿಜಿಟಲ್ ಜನರಲ್ ಕ್ರಾಪ್ ಎಸ್ಟಿಮೇಷನ್ ಸರ್ವೆ ಅಂತ ಇದೆ ಸೊ ಈ ನಾಲ್ಕು ಘಟಕಗಳಲ್ಲಿ ಫಾರ್ಮರ್ ಐ ಡಿ ಅನ್ನುವ ಈ ಅಂಶವನ್ನು ಒಳಗೊಂಡಿರುವಂತಹ ಒಂದು ಘಟಕ ಯಾವುದು ಅಂತ ಗುರುತಿಸಬೇಕಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ಸ್ಟ್ಯಾಕ್ ಅನ್ನುವ ಈ ಒಂದು ಪಿಲ್ಲರ್ನಲ್ಲಿ ಅಥವಾ ಈ ಒಂದು ಕಂಬದಲ್ಲಿ ಫಾರ್ಮರ್ ಐ ಡಿ ಅನ್ನುವ ಈ ಅಂಶವನ್ನು ಇನ್ಕ್ಲೂಡ್ ಮಾಡಲಾಗಿದೆ ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ನಲ್ಲಿ ಅಂತ ನಾವು ಅಬ್ಸರ್ವ್ ಮಾಡ್ಬೋದು ಆಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ಡಿಜಿಟಲ್ ಕೃಷಿ ಮಿಷನ್ನ ಎರಡು ಪ್ರಮುಖವಾದಂತಹ ಅಡಿಪಾಯದ ಕಂಬಗಳು ಯಾವುವು ಅಂತಂದರೆ ಮೊದಲೇದು ಅಗ್ರಿಸ್ಟ್ಯಾಕ್ ಎರಡನೇದು ಕೃಷಿ ನಿರ್ಧಾರ ಬೆಂಬಲ ವ್ಯವಸ್ಥೆ ಅಥವಾ ಕೃಷಿ ಡಿಜಿಟಲ್ ಸಾರಿ ಕೃಷಿ ಡಿಸಿಷನ್ ಸಪೋರ್ಟ್ ಸರ್ವೆ ಅಂತ ಸಪೋರ್ಟ್ ಸಿಸ್ಟಮ್ ಅಂತ ಸೊ ಈ ಎರಡು ಪ್ರಮುಖ ಅಡಿಪಾಯದ ಕಂಬಗಳನ್ನು ಒಳಗೊಂಡಿದೆ ಈ ಅಗ್ರಿಸ್ಟ್ಯಾಕ್ ಅನ್ನುವ ಈ ಪಿಲ್ಲರ್ನಲ್ಲಿ ರೈತ ಕೇಂದ್ರಿತವಾದಂತಹ ಡೇಟಾವನ್ನು ಕಲೆಕ್ಟ್ ಮಾಡುವಂತಹ ಈ ಡಿಜಿಟಲ್ ಗುರುತಿನ ಚೀಟಿಯನ್ನು ಒಳಗೊಂಡಿರುವಂತಹ ರೈತ ಐ ಡಿ ಅಥವಾ ಫಾರ್ಮರ್ಸ್ ಐ ಡಿ ಅನ್ನುವ ಈ ಒಂದು ರೈ ರೈತರ ರಿಜಿಸ್ಟ್ರಿಯನ್ನು ಮಾಡಿಕೊಳ್ಳುವಂತಹ ಒಂದು ನೋಂದಾವಣೆ ಮಾಡಿಕೊಳ್ಳುವಂತಹ ಈ ಒಂದು ಗುರುತಿನ ಚೀಟಿಯಾಗಿದೆ ರೈತ ಐ ಡಿ ಅಥವಾ ಇದನ್ನು ಫಾರ್ಮರ್ಸ್ ಐ ಡಿ ಅಂತ ಗುರುತಿಸಲಾಗುತ್ತೆ ಈ ಫಾರ್ಮರ್ಸ್ ಐ ಡಿಯಲ್ಲಿ ಮುಖ್ಯವಾಗಿ ರೈತರಿಗೆ ಸಂಬಂಧಪಟ್ಟಂತಹ ಭೂ ದಾಖಲೆಗಳಾಗಿರ್ಬೋದು ಮತ್ತು ಅವರು ಹೊಂದಿರುವಂತಹ ಜಾನುವಾರುಗಳ ಮಾಹಿತಿಯಾಗಿರ್ಬೋದು ಮತ್ತು ಅವರು ಭೂಮಿಯಲ್ಲಿ ಬಿತ್ತಿದಂತಹ ಬೆಳೆಯ ಮಾಹಿತಿಯಾಗಿರ್ಬೋದು ಮತ್ತು ಸರ್ಕಾರದಿಂದ ಪಡೆಯಲಾದಂತಹ ಪ್ರಯೋಜನಗಳು ಆಗಿರ್ಬೋದು ಸೊ ಈ ರೀತಿಯಾಗಿ ರೈತರಿಗೆ ಸಂಬಂಧಿಸಿದಂತಹ ಡೇಟಾವನ್ನು ಒಳಗೊಂಡಿರುವಂತಹ ಒಂದು ಗುರುತಿನ ಚೀಟಿ ಆಧಾರ್ ಕಾರ್ಡ್ನಂತೆ ವರ್ತಿಸುವಂತಹ ಗುರುತಿನ ಚೀಟಿ ರೈತ ಐ ಡಿ ಅಂತ ಗುರುತಿಸ್ಬೋದು ಇದನ್ನು ಅಗ್ರಿಸ್ಟ್ಯಾಕ್ನಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಈ ರೈತ ಐ ಡಿ ಅಥವಾ ಫಾರ್ಮರ್ಸ್ ಐ ಡಿಯನ್ನು ರಚಿಸುವ ಪ್ರಾಯೋಗಿಕ ಯೋಜನೆ ಪೈಲಟ್ ಪ್ರಾಜೆಕ್ಟನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗಿಲ್ಲ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಮಹಾರಾಷ್ಟ್ರ ಅಥವಾ ಆಪ್ಷನ್ ಡಿ ಉತ್ತರ ಪ್ರದೇಶ ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎ ಕರ್ನಾಟಕವನ್ನು ಹೊರತುಪಡಿಸಿ ಉಳಿದಂತಹ ಆರು ಪ್ರಮುಖ ರಾಜ್ಯಗಳಲ್ಲಿ ಆರ ಪ್ರಮುಖ ರಾಜ್ಯಗಳಲ್ಲಿ ಗುಜರಾತ್ ಮಹಾರಾಷ್ಟ್ರ ಉತ್ತರ ಪ್ರದೇಶ್ ಮತ್ತು ಈ ಹರಿಯಾಣದಲ್ಲಿ ಪಂಜಾಬ್ನಲ್ಲಿ ಮತ್ತು ತಮಿಳುನಾಡಿನಲ್ಲಿ ಒಟ್ಟು ಆರು ಜಿಲ್ಲೆಗಳಲ್ಲಿ ಈ ಡಿಜಿಟಲ್ ಕೃಷಿ ಮಿಷನ್ನ ಅಡಿಯಲ್ಲಿ ರೈತ ಐ ಡಿ ಅಥವಾ ಫಾರ್ಮರ್ಸ್ ಐ ಡಿ ಅನ್ನುವ ಈ ಒಂದು ಪ್ರಾಯೋಗಿಕ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಿದ್ವಿ ಸೊ ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವರ್ಷದವರೆಗೆ ಈ ಡಿಜಿಟಲ್ ಕೃಷಿ ಮಿಷನ್ನನ್ನು ಲಾಂಚ್ ಮಾಡುವಂತಹ ಒಂದು ಪ್ಲ್ಯಾನಿಂಗನ್ನು ಸರ್ಕಾರದಿಂದ ನಡೆಸಲಾಗ್ತಾ ಇದೆ ಈ ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ಮಾಡರ್ನೈಸ್ ಮಾಡುವಂತಹ ಡಿಜಿಟಲೀಕರಣ ಮಾಡುವಂತಹ ಒಂದು ಡೇಟಾವನ್ನು ಸಂಗ್ರಹಣೆ ಮಾಡಿ ಡಿಜಿ ರೈತರಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಯೋಜನೆ ಡಿಜಿಟಲ್ ಕೃಷಿ ಮಿಷನ್ ಯೋಜನೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಒಡಿಶಾ ಆಪ್ಷನ್ ಎರಡು ತೆಲಂಗಾಣ ಆಪ್ಷನ್ ಮೂರು ಕರ್ನಾಟಕ ಅಥವಾ ಆಪ್ಷನ್ ನಾಲ್ಕು ಮಧ್ಯಪ್ರದೇಶ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ತೆಲಂಗಾಣ ರಾಜ್ಯದಲ್ಲಿ ಈ ಅಮ್ರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಭಾರತದ ಅತಿ ದೊಡ್ಡ ಹುಲಿ ಮೀಸಲು ಪ್ರದೇಶಗಳಲ್ಲಿ ಒಂದಾಗಿರುವಂತಹ ಈ ಅಮ್ರಾಬಾದ್ ಟೈಗರ್ ರಿಸರ್ವ್ ತೆಲಂಗಾಣದ ನಾಗಕರ್ನೂಲ್ ಮತ್ತು ನಾಲ್ಗೊಂಡ ಜಿಲ್ಲೆಗಳ ನಡುವೆ ವ್ಯಾಪಿಸಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು ಇಂದಿರಾ ಗಾಂಧಿ ಮೆಮೋರಿಯಲ್ ಪಾರ್ಕ್ ಟುಲಿಪ್ ಪಾರ್ಕ್ ಎಲ್ಲಿದೆ ಅಂತ ಗುರುತಿಸಬೇಕಾಗಿತ್ತು ಆಪ್ಷನ್ಸ್ಗಳಲ್ಲಿ ಶ್ರೀನಗರ್ ಮುಂಬೈ ಕಲ್ಕತ್ತಾ ಅಥವಾ ಚೆನ್ನೈ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಶ್ರೀನಗರ್ ಸ್ಥಳದಲ್ಲಿ ಗಾಂಧಿ ತುಲಿಪ್ ಸ್ಮಾರಕ ಉದ್ಯಾನ ಅಥವಾ ಇಂದಿರಾ ಗಾಂಧಿ ತುಲಿಪ್ ಮೆಮೋರಿಯಲ್ ಪಾರ್ಕ್ ಲೊಕೇಟ್ ಆಗಿದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು ಸೊ ಆಪ್ಷನ್ ಒನ್ ಶ್ರೀನಗರ್ ಈಸ್ ರೈಟ್ ಆನ್ಸರ್ ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸುಂದರ ಹೂವುಗಳನ್ನು ಟುಲಿಪ್ ಹೂಗಳು ಅಂತ ಕರೀತಾರೆ ಸೊ ಈ ರೀತಿಯಾದಂತಹ ವಿಶೇಷ ಪ್ರಭೇದದ ಟುಲಿಪ್ ಹೂವುಗಳ ಒಂದು ಸುಂದರವಾದಂತಹ ಉದ್ಯಾನವನವನ್ನು ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನಾವೆಲ್ಲ ಕಾಣಬಹುದು ಹಿಂದೆ ಇದನ್ನು ಮಾಡೆಲ್ ಫ್ಲೋರಿಕಲ್ ಸಾರಿ ಫ್ಲೋರಿಕಲ್ಚರ್ ಸೆಂಟರ್ ಅಂತ ಗುರುತಿಸ್ತಾ ಇದ್ರು ಆದರೆ ಇದರ ಮರುನಾಮಕರಣ ಮಾಡಿ ಮುಂದೆ ಇಂದಿರಾ ಗಾಂಧಿ ಸ್ಮಾರಕ ತುಲಿಪ್ ಉದ್ಯಾನ ಅಂತ ಇದನ್ನು ಗುರುತಿಸಲಾಗುತ್ತೆ ಇತ್ತೀಚೆಗೆ ಈ ಉದ್ಯಾನ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಲಂಡನ್ನಿನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಏಷ್ಯಾದ ಅತಿ ದೊಡ್ಡ ತುಲಿಪ್ ಉದ್ಯಾನ ಅಂತ ಶ್ರೀನಗರದ ಈ ಇಂದಿರಾ ಗಾಂಧಿ ಸ್ಮಾರಕ ತುಲಿಪ್ ಉದ್ಯಾನವನವನ್ನು ಆ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಇಂದಿರಾ ಗಾಂಧಿ ಸ್ಮಾರಕ ಮೆಮೋರಿಯಲ್ ತುಲಿಪ್ ಪಾರ್ಕ್ ಬಗ್ಗೆ ನಾವು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಸುಮಾರು ಮೂವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ವ್ಯಾಪಿಸಿರುವಂತಹ ಏಷ್ಯಾದ ಅತಿ ದೊಡ್ಡ ತುಲಿಪ್ ಹೂವುಗಳ ಒಂದು ಆಕರ್ಷಕ ಉದ್ಯಾನವನ್ನು ಇಂದಿರಾ ಗಾಂಧಿ ಸ್ಮಾರಕ ತುಲಿಪ್ ಉದ್ಯಾನ ಅಂತ ನಾವು ಇಲ್ಲಿ ಆಬ್ಸರ್ವ್ ಮಾಡ್ಬೋದು ಈ ಶ್ರೀನಗರದ ದಾಲ್ ಸರೋವರದ ಸಮೀಪ ಇರುವಂತಹ ಈ ಜಬರ್ವಾನ್ ಶ್ರೇಣಿಯ ಫುಟ್ ಹಿಲ್ಸ್ಗಳಲ್ಲಿ ಅಂದರೆ ಆ ಬೆಟ್ಟಗಳ ಕೆಳಗಡೆ ತಪ್ಪಲಿನ ಪ್ರದೇಶದಲ್ಲಿ ಈ ಒಂದು ಇಂದಿರಾ ಗಾಂಧಿ ಸ್ಮಾರಕ ತುಲಿಪ್ ಉದ್ಯಾನವನವನ್ನು ನಾವು ಗುರುತಿಸ್ಬೋದಾಗಿದೆ ಪ್ರತಿ ವರ್ಷ ಈ ವಸಂತ ಕಾಲದ ಸಂದರ್ಭದಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಈ ತುಲಿಪ್ ಉತ್ಸವವನ್ನು ಕೂಡ ಇದೇ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡಲಾಗುತ್ತೆ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ನೆನ್ಪಿಟ್ಕೊಳ್ಳಿ ಶ್ರೀನಗರದಲ್ಲಿ ಗಾಂಧಿ ಮೆಮೋರಿಯಲ್ ತುಲಿಪ್ ಪಾರ್ಕ್ ಲೊಕೇಟ್ ಆಗಿದೆ ಅಂತ ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು ಸೊ ಈ ಲಂಡನ್ನಿನ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ನ ಪ್ರಕಾರ ಇದು ಏಷ್ಯಾದ ಅತಿ ದೊಡ್ಡ ತುಲಿಪ್ ಉದ್ಯಾನವಾಗಿದೆ ಅಂತ ಇತ್ತೀಚೆಗೆ ಈ ಒಂದು ಮಾಹಿತಿಯನ್ನು ನಾವು ನ್ಯೂಸ್ ಪೇಪರ್ನಲ್ಲಿ ಓದಿದ್ವಿ ಸುಗಮ್ಯ ಭಾರತ್ ಅಪ್ಲಿಕೇಶನನ್ನು ಭಾರತದಲ್ಲಿ ಈ ಕೆಳಗಿನ ಯಾವ ಸಚಿವಾಲಯದ ಮೂಲಕ ಪ್ರಾರಂಭಿಸಲಾಗಿದೆ ಅಂತ ಗುರುತಿಸಬೇಕು ಆಪ್ಷನ್ ಎ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಆಪ್ಷನ್ ಬಿ ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ ವಿತ್ ಡಿಸಬಿಲಿಟೀಸ್ ಆಪ್ಷನ್ ಸಿ ನಗರಾಭಿವೃದ್ಧಿ ಸಚಿವಾಲಯ ಆಪ್ಷನ್ ಡಿ ಶಿಕ್ಷಣ ಸಚಿವಾಲಯ ಅಂತ ಇದೆ ಸೊ ಸರಿಯಾದ ಉತ್ತರ ನೀವೆಲ್ಲ ಗೆಸ್ ಮಾಡಿದ ಹಾಗೆ ಸರಿಯಾಗಿದೆ ಆಪ್ಷನ್ ಬಿ ವಿಕಲಾಂಗ ವ್ಯಕ್ತಿಗಳ ಸಬಲೀಕರಣ ಇಲಾಖೆ ಕೇಂದ್ರ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಸಚಿವಾಲಯದ ಮೂಲಕ ಅಥವಾ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಈ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ ವಿತ್ ಡಿಸೆಬಿಲಿಟಿ ಅನ್ನುವ ಇಲಾಖೆಯ ಮೂಲಕ ಎರಡು ಸಾವಿರದ ಇಪ್ಪತ್ತೊಂದನೇ ಸಿವಿಯಲ್ಲಿ ಸುಗಮ್ಯ ಭಾರತ್ ಅಪ್ ಮೊಬೈಲ್ ಅಪ್ಲಿಕೇಶನನ್ನು ಲಾಂಚ್ ಮಾಡಲಾಗಿತ್ತು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ ಸುಗಮ್ಯ ಭಾರತ್ ಅಪ್ಲಿಕೇಶನ್ನ ಪ್ರಮುಖ ಉದ್ದೇಶ ಏನು ಪ್ರಾಥಮಿಕ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಆರೋಗ್ಯ ಮಾಹಿತಿಯನ್ನು ಒದಗಿಸುವುದು ಆಪ್ಷನ್ ಬಿ ಸಾರ್ವಜನಿಕ ಮೂಲ ಸೌಕರ್ಯಗಳಲ್ಲಿ ಪ್ರವೇಶಿಸುವಿಕೆಯನ್ನು ಸಮಸ್ಯೆಗಳನ್ನು ವರದಿ ಮಾಡುವುದು ಆಪ್ಷನ್ ಸಿ ಅಂಗವಿಕಲರಿಗೆ ಶೈಕ್ಷಣಿಕ ಸಂಪನ್ಮೂಲಗಳನ್ನು ನೀಡುವುದು ಆಪ್ಷನ್ ಡಿ ಹಿರಿಯ ನಾಗರಿಕರಿಗೆ ಪ್ರಯಾಣ ಬುಕ್ಕಿಂಗ್ಗಳನ್ನು ಸುಲಭಗೊಳಿಸುವುದು ಅಂತ ಆಪ್ಷನ್ಸ್ಗಳನ್ನು ನೀಡಲಾಗಿದೆ ಸೊ ಇಲ್ಲಿ ಕರೆಕ್ಟಾಗಿ ಆಬ್ಸರ್ವ್ ಮಾಡಿ ಸುಗಮ್ಯ ಭಾರತ್ ಅಪ್ಲಿಕೇಶನ್ ಅಂಗವಿಕಲರು ಮತ್ತು ವೃದ್ಧಾಪ್ಯರಿಗೆ ಅನುಕೂಲವನ್ನು ಮಾಡಿಕೊಡುವಂಥ ಒಂದು ಪ್ರಮುಖ ಮೊಬೈಲ್ ಅಪ್ಲಿಕೇಶನ್ ಆಗಿದೆ ಸೊ ಕನ್ಫ್ಯೂಸ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಅಂಗವಿಕಲರು ಮತ್ತು ಹಿರಿಯ ನಾಗರಿಕರು ಅಂತ ಆಪ್ಷನ್ಸ್ಗಳನ್ನು ನೀಡಿದರೂ ಸಹಿತ ಶೈಕ್ಷಣಿಕವಾದಂತಹ ಸಂಪನ್ಮೂಲಗಳನ್ನು ಒದಗಿಸುವಂತಹ ಉದ್ದೇಶವನ್ನು ಇದು ಹೊಂದಿಲ್ಲ ಸೊ ಆಪ್ಷನ್ ಸಿ ಎಲಿಮಿನೇಟ್ ಆಗುತ್ತೆ ಮತ್ತು ಈ ಪ್ರಯಾಣದ ಬುಕ್ಕಿಂಗ್ಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರಾರಂಭಿಸಲಾದಂತಹ ಅಪ್ಲಿಕೇಶನ್ ಕೂಡ ಇದಲ್ಲ ಸೊ ಡಿ ಕೂಡ ಎಲಿಮಿನೇಟ್ ಆಗುತ್ತೆ ಉಳಿದಂತೆ ಈ ಸಾರ್ವಜನಿಕ ಮೂಲ ಸೌಕರ್ಯಗಳನ್ನು ಆಕ್ಸೆಸ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ವೃದ್ಧಾಪ್ಯರು ಮತ್ತು ಅಂಗವಿಕಲರಿಗೆ ಅನುಕೂಲ ಮಾಡುವಂತೆ ಮತ್ತು ಅವರು ಹೊಂದಿರುವಂತಹ ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ವರದಿ ಮಾಡುವಂತಹ ಒಂದು ಇಂಟರ್ಫೇಸ್ ಆಗಿ ಸುಗಮ್ಯ ಭಾರತ್ ಅಪ್ಲಿಕೇಶನ್ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಅಂತ ನಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಸಾರ್ವಜನಿಕ ಮೂಲ ಸೌಕರ್ಯಗಳು ಅವರು ಈ ಪಬ್ಲಿಕ್ ಬಿಲ್ಡಿಂಗ್ಸ್ಗಳಾಗಿರ್ಬೋದು ಈ ಸಾರಿಗೆ ಅಥವಾ ಈ ಕಟ್ಟಡಗಳಲ್ಲಿ ಅವರು ಹೊಂದಿರುವಂತಹ ಸಮಸ್ಯೆಗಳನ್ನು ವರದಿ ಮಾಡುವಂತಹ ಒಂದು ಇಂಟರ್ಫೇಸಾಗಿ ಸುಗಮ್ಯ ಭಾರತ್ ಅಪ್ಲಿಕೇಶನನ್ನು ಗುರುತಿಸಲಾಗ್ತಾ ಇದೆ ಮುಖ್ಯವಾಗಿ ಅಂಗವಿಕಲರು ಮತ್ತು ವೃದ್ಧರಿಗೆ ಅನುಕೂಲ ಆಗುವಂತೆ ಅವರ ಸಮಸ್ಯೆಗಳನ್ನು ವರದಿ ಮಾಡುವಂತೆ ಒಂದು ಇಂಟರ್ಮಿಡಿಯೇಟರಿ ಅಪ್ಲಿಕೇಶನನ್ನು ಇಲ್ಲಿ ಪ್ರಾರಂಭಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನು ಪ್ರಾರಂಭಿಸಲಾಗಿತ್ತು ಕೇಂದ್ರದ ಈ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಸಚಿವಾಲಯದ ಅಡಿಯಲ್ಲಿ ಅಂತ ನಾವು ಇಲ್ಲಿ ಆಬ್ಸರ್ವ್ ಮಾಡ್ಬೋದು ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಆವೃತ್ತಿಯ ಯುದ್ಧಾಭ್ಯಾಸ ಅನ್ನುವ ಈ ಮಿಲಿಟರಿ ವ್ಯಾಯಾಮವನ್ನು ಯಾವ ಸ್ಥಳದಲ್ಲಿ ನಡೆಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಪೋರ್ಟ್ ವೈನ್ ರೈಟ್ ಅಂತ ಇದೆ ಅಲಾಸ್ಕಾ ಆಪ್ಷನ್ ಬಿ ಭಾರತದ ನವದೆಹಲಿ ಆಪ್ಷನ್ ಸಿ ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಅಥವಾ ಆಪ್ಷನ್ ಡಿ ಭಾರತದ ಬೆಂಗಳೂರು ನಗರ ಅಂತ ಇದೆ ಸರಿಯಾದ ಉತ್ತರ ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುದ್ಧ ವ್ಯಾಯಾಮ್ ಮಿಲಿಟರಿ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿ ಡೀಟೇಲ್ ಆಗಿದ್ದರ ಬಗ್ಗೆ ತಿಳ್ಕೋಣ ಈ ಕೆಳಗಿನ ಯಾವ ಎರಡು ದೇಶಗಳು ಈ ಯುದ್ಧಾಭ್ಯಾಸ ಅನ್ನುವ ಮಿಲಿಟರಿ ಎಕ್ಸಸೈಸ್ನಲ್ಲಿ ಅಥವಾ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುತ್ತವೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಭಾರತ ಮತ್ತು ಚೀನಾ ಆಪ್ಷನ್ ಬಿ ಭಾರತ ಮತ್ತು ಜಪಾನ್ ಆಪ್ಷನ್ ಸಿ ಭಾರತ ಮತ್ತು ಯು ಎಸ್ ಎ ಆಪ್ಷನ್ ಡಿ ಭಾರತ ಮತ್ತು ರಷ್ಯಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಮತ್ತು ನಮ್ಮ ಭಾರತದ ನಡುವೆ ಭಾರತದ ಸೈನಿಕ ಸಿಬ್ಬಂದಿಗಳ ನಡುವೆ ವಾರ್ಷಿಕವಾಗಿ ಯುದ್ಧಾಭ್ಯಾಸ ಅನ್ನುವ ಈ ಮಿಲಿಟರಿ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಸುಮಾರು ಇಪ್ಪತ್ತು ಯುದ್ಧಾಭ್ಯಾಸ ಮಿಲಿಟರಿ ಎಕ್ಸಸೈಸ್ಗಳನ್ನು ಕಂಡಕ್ಟ್ ಮಾಡಲಾಗಿದೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಆವೃತ್ತಿಯನ್ನು ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ನಲ್ಲಿ ರಾಜಸ್ಥಾನದ ಈ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕದ ಸೈನಿಕರುಗಳು ಈ ಯುದ್ಧಾಭ್ಯಾಸ ಅನ್ನುವ ಜಾಯಿಂಟ್ ಮಿಲಿಟರಿ ಎಕ್ಸಸೈಜ್ನಲ್ಲಿ ಭಾಗವಹಿಸಲಿದ್ದಾರೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ಎರಡು ಸೇನೆಗಳ ನಡುವೆ ಪರಸ್ಪರ ಮಿಲಿಟರಿ ಸಹಕಾರವನ್ನು ಉತ್ತೇಜಿಸುವಂತಹ ಒಂದು ಪ್ರಮುಖ ಉದ್ದೇಶವನ್ನು ಯುದ್ಧಾಭ್ಯಾಸ ಅನ್ನುವ ಮಿಲಿಟರಿ ಎಕ್ಸಸೈಸ್ ಹೊಂದಿದೆ ಇದಕ್ಕೆಲ್ಲ ಒಂದು ಸಪ್ಲಿಮೆಂಟರಿ ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನಡುವೆ ನಡೆಸಲಾಗುವಂತಹ ಪ್ರಮುಖ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಜಂಟಿ ಮಿಲಿಟರಿ ಎಕ್ಸಸೈಸ್ಗಳು ಯಾವುವು ಅಂತ ಲಿಸ್ಟ್ ಔಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ನೋಡೋಣ ಕವಾಸಕಿ ಅನ್ನುವ ಹೆಸರಿನ ಕಾಯಿಲೆ ಇದರ ಪ್ರಮುಖ ಲಕ್ಷಣಗಳು ಏವು ಏನು ಅಂತ ಪ್ರಶ್ನೆ ಇದೆ ವಾಟ್ ಆರ್ ದ ಸಿಂಪ್ಟಮ್ಸ್ ಆಫ್ ಕವಾಸಕಿ ಡಿಸೀಸ್ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಎ ಕೀಲು ನೋವು ಕೀಲು ನೋವು ಅಥವಾ ಜಾಯಿಂಟ್ ಪೇನ್ಸ್ ಆಪ್ಷನ್ ಬಿ ಜ್ವರ ಮತ್ತು ರಕ್ತನಾಳಗಳ ಉರಿಯೂತ ಆಪ್ಷನ್ ಸಿ ದೀರ್ಘಕಾಲದ ಕೆಮ್ಮು ಅಥವಾ ಆಪ್ಷನ್ ನಾಲ್ಕು ಆಪ್ಷನ್ ಡಿ ಶ್ರವಣ ನಷ್ಟ ಹಿಯರಿಂಗ್ ಲಾಸ್ ಅಂತ ಇದೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಕವಾಸಕಿ ಕಾಯಿಲೆಯನ್ನು ಹೊಂದಿದಂತಹ ಸಾಮಾನ್ಯವಾಗಿ ಐದು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ಸೊ ಅವರಲ್ಲಿ ಈ ಜ್ವರ ಮತ್ತು ರಕ್ತನಾಳಗಳ ಇನ್ಫ್ಲಮೇಷನ್ ಅಥವಾ ಉರಿಯೂತವನ್ನು ಲಕ್ಷಣಗಳನ್ನು ತೋರಿಸುವಂಥ ಒಂದು ಕಾಯಿಲೆ ಕವಾಸಕಿ ಕಾಯಿಲೆ ಅಂತ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಕವಾಸಕಿ ಕಾಯಿಲೆಯಿಂದ ಈ ಕೆಳಗಿನ ಯಾವ ವಯಸ್ಸಿನವರು ಸಾಮಾನ್ಯವಾಗಿ ಪ್ರಭಾವಿತರಾಗ್ತಾರೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಐವತ್ತು ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಂತಹ ವಯಸ್ಕರು ಆಪ್ಷನ್ ಬಿ ಹದಿಹರೆಯದವರು ಆಪ್ಷನ್ ಸಿ ಐದು ವರ್ಷದೊಳಗಿನ ಮಕ್ಕಳು ಅಥವಾ ಆಪ್ಷನ್ ಡಿ ಹಿರಿಯ ವ್ಯಕ್ತಿಗಳು ಅಂತ ನೀಡಲಾಗಿದೆ ಸೊ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೆ ಅಥವಾ ಹಿಂಟನ್ನು ನೀಡಿದೆ ಸರಿಯಾದ ಉತ್ತರ ಸಿ ಐದು ವರ್ಷ ಅಥವಾ ಚಿಕ್ಕ ಮಕ್ಕಳಲ್ಲಿ ಕವಾಸಕಿ ಕಾಯಿಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಇದು ಮುಖ್ಯವಾಗಿ ಈ ದುಗ್ಧರಸ ಗ್ರಂಥಿಗಳ ಮೇಲೆ ಅಥವಾ ಲಿಂಪ್ ನೋಟ್ಸ್ಗಳ ಮೇಲೆ ಜ್ವರ ಮತ್ತು ರಕ್ತನಾಳಗಳು ಉರಿಯೂತವನ್ನು ಹೊಂದುವುದರ ಮೂಲಕ ಹೃದಯದ ಈ ಒಂದು ಕೊರೋನರಿ ಆರ್ಟ್ರಿ ಮೇಲೆ ಹೆಚ್ಚಿನ ಒಂದು ಇಂಪ್ಯಾಕ್ಟನ್ನು ಮಾಡುವಂತಹ ರೋಗ ಕವಾಸಕಿ ರೋಗ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಇದನ್ನು ಮ್ಯೂಕೋಕ್ಯೂಟೇನಿಯಸ್ ಲಿಂಪ್ ನೋಡ್ ಸಿಂಡ್ರೋಮ್ ಅಂತ ಕೂಡ ಕರೀತಾರೆ ಈ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಸಂಪರ್ಕವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ನಿರ್ಮಾಣ ಮಾಡಲಾಗ್ತಾ ಇರುವಂತಹ ಮೈತ್ರಿ ಅನ್ನುವ ಸೇತುವೆಯನ್ನು ಯಾವ ನದಿಯ ಮೇಲ್ಸೇತುವೆಯಾಗಿ ಗುರುತಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ಸ್ಗಳಲ್ಲಿ ಕೋಸಿ ನದಿ ಗಂಡಕ್ ನದಿ ಫೇಣಿ ನದಿ ಅಥವಾ ಬ್ರಹ್ಮಪುತ್ರ ನದಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಫೇಣಿ ನದಿಗೆ ಅಡ್ಡಲಾಗಿ ಅಥವಾ ಫೇಣಿ ನದಿಯ ಮೇಲ್ಸೇತುವೆಯಾಗಿ ಈ ಮೈತ್ರಿ ಅನ್ನುವ ಸೇತುವೆಯನ್ನು ಭಾರತದ ತ್ರಿಪುರ ಮತ್ತು ಬಾಂಗ್ಲಾದೇಶದ ನಡುವೆ ನಿರ್ಮಾಣ ಮಾಡಲಾಗಿದೆ ಅಂತ ನಾವು ಇಲ್ಲಿ ಒಬ್ಸರ್ವ್ ಮಾಡಬೇಕಾಗುತ್ತೆ ಫೇಣಿ ನದಿ ಇಸ್ ರೈಟ್ ಆನ್ಸರ್ ಈ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಸ್ಗಳಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ಆಪ್ಷನ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೆಂಟು ಅಥವಾ ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳನೇ ಇಸಿಯಲ್ಲಿ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅನ್ನುವ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ನಮ್ಮ ಪಾರ್ಲಿಮೆಂಟ್ನಿಂದ ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿತ್ತು ಭಾರತದಲ್ಲಿ ಈ ದೂರ ಸಂಪರ್ಕ ಸೇವೆಗಳ ನೀಡುವಂತಹ ಸಂಸ್ಥೆಗಳನ್ನು ರೆಗ್ಯುಲೇಟ್ ಮಾಡುವಂತಹ ನಿಯಂತ್ರಣ ಮಾಡುವಂತಹ ಒಂದು ಸಂಸ್ಥೆಯಾಗಿ ಈ ಟ್ರಾಯ್ ಸಂಸ್ಥೆಯನ್ನು ನಾವೆಲ್ಲ ಗುರುತಿಸ್ತೇವೆ ನೈನ್ಟೀನ್ ನೈನ್ಟಿ ಸೆವೆನ್ ಈಸ್ ದ ರೈಟ್ ಆನ್ಸರ್ ಬಯೋ ರೈಡ್ ಅನ್ನುವ ಯೋಜನೆಯ ಪ್ರಮುಖ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಕೃಷಿ ರಫ್ತು ಹೆಚ್ಚು ಹೆಚ್ಚು ಮಾಡುವುದು ಅಥವಾ ಏರಿಕೆ ಮಾಡುವುದು ಕೃಷಿ ರಫ್ತನ್ನು ಏರಿಕೆ ಮಾಡುವುದು ಆಪ್ಷನ್ ಬಿ ನಾವಿನ್ಯತೆ ಮತ್ತು ಜೈವಿಕ ಉದ್ಯಮಶೀಲತೆಯನ್ನು ಉತ್ತೇಜಿಸುವುದು ಆಪ್ಷನ್ ಸಿ ಸರ್ಕಾರದ ವೆಚ್ಚವನ್ನು ಕಡಿಮೆ ಮಾಡುವುದು ಅಥವಾ ಆಪ್ಷನ್ ಡಿ ಬಯೋರೈಡ್ ಯೋಜನೆಯ ಪ್ರಮುಖ ಉದ್ದೇಶ ಹೆಚ್ಚಿನ ಪ್ರಯೋಗಾಲಯಗಳನ್ನು ನಿರ್ಮಾಣ ಮಾಡುವುದು ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ಬಯೋಟೆಕ್ನಾಲಜಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ನಾವಿನ್ಯತೆ ಜೈವಿಕ ಉದ್ಯಮಶೀಲತೆಯನ್ನು ಎಂಟರ್ಪ್ರನರ್ಶಿಪ್ಪನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಬಯೋರೈಡ್ ಅನ್ನುವ ಹೊಸ ಇನಿಷಿಯೇಟಿವ್ ಅನ್ನು ಕೇಂದ್ರ ಸರ್ಕಾರದಿಂದ ಅಭಿವೃದ್ಧಿಪಡಿಸಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಬಯೋರೈಡ್ ಯೋಜನೆಯ ಭಾಗವಾಗಿಲ್ಲ ಅಂತ ಗುರುತಿಸಬೇಕು ವಿಚ್ ಆಫ್ ದ ಬಿಲೋ ಈಸ್ ನಾಟ್ ದ ಕಂಪೋನೆಂಟ್ ಆಫ್ ಬಯೋರೈಡ್ ಅಂತ ಗುರುತಿಸಬೇಕು ಬಯೋ ರೈಡ್ ಆಪ್ಷನ್ ಎ ಜೈವಿಕ ತಂತ್ರಜ್ಞಾನ ಸಂಶೋಧನೆ ಮತ್ತು ಅಭಿವೃದ್ಧಿ ಆಪ್ಷನ್ ಬಿ ಕೈಗಾರಿಕಾ ಮತ್ತು ವಾಣಿಜ್ಯ ಉದ್ಯಮ ಅಭಿವೃದ್ಧಿ ಆಪ್ಷನ್ ಸಿ ಬಯೋಫೌಂಡ್ರೀಸ್ ಅಥವಾ ಆಪ್ಷನ್ ಡಿ ಪರಿಸರ ಸಂರಕ್ಷಣೆ ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದು ಭಾಗವಾಗಿಲ್ಲ ಅಂತ ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಪರಿಸರ ಸಂರಕ್ಷಣೆಯನ್ನು ಹೊರತುಪಡಿಸಿ ಇದನ್ನು ಬಿಟ್ಟು ಉಳಿದಂಥ ಮೂರು ಕಂಪೋನೆಂಟ್ಸ್ಗಳನ್ನು ಕೂಡ ಈ ಬಯೋರೈಡ್ ಯೋಜನೆಯ ಭಾಗವಾಗಿ ಸೇರ್ಪಡೆಗೊಳಿಸಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು ಆಲ್ರೆಡಿ ಭಾರತದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಈ ಜೈವಿಕ ತಂತ್ರಜ್ಞಾನ ಸಂಶೋಧನಾ ಅಭಿವೃದ್ಧಿ ಬಯೋಟೆಕ್ನಾಲಜಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಈ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕೈಗಾರಿಕಾ ಮತ್ತು ವಾಣಿಜ್ಯೋದ್ಯಮ ಅಭಿವೃದ್ಧಿ ಇನ್ನೋವೆ ಇಂಡಸ್ಟ್ರೀಸ್ ಆ್ಯಂಡ್ ಅಂಟರ್ಪ್ರನರ್ಶಿಪ್ ಡೆವಲಪ್ಮೆಂಟ್ ಮತ್ತು ಈಗ ಹೊಸದಾಗಿ ಸೇರ್ಪಡೆಗೊಳಿಸಲಾದಂತಹ ಜೈವಿಕ ಉತ್ಪಾದನೆ ಮತ್ತು ಜೈವಿಕ ಫೌಂಡ್ರೀಸ್ ಅನ್ನುವ ಈ ಪ್ರಮುಖ ಮೂರು ಉಪ ಉಪಕ್ರಮಗಳನ್ನು ಅಥವಾ ಇನಿಷಿಯೇಟಿವ್ಗಳನ್ನು ಈ ಬಯೋ ರೈಡ್ ಅನ್ನುವ ಉಪಕ್ರಮದಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಮುಂದಿನ ರಿವಿಷನ್ ಪ್ರಶ್ನೆ ಈ ಪ್ರೊಜೆಕ್ಟ್ ಟ್ವೆಂಟಿ ಟೂ ಹಂಡ್ರೆಡ್ ಅಂತಂದರೆ ಏನು ಅಂತ ಪ್ರಶ್ನೆ ಇದೆ ಪ್ರಾಜೆಕ್ಟ್ ಟೂ ಹಂಡ್ರೆಡ್ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತಿದ್ದು ಆಪ್ಷನ್ ಎ ಅಲ್ಟ್ರಾ ಲೋ ಅರ್ತ್ ಆರ್ಬಿಟ್ನಲ್ಲಿ ಕಾರ್ಯನಿರ್ವಹಿಸುವಂತಹ ಹೊಸ ಉಪಗ್ರಹ ಆಪ್ಷನ್ ಬಿ ಉಡಾವಣಾ ವಾಹನ ಲಾಂಚ್ ವೆಹಿಕಲ್ ಆಪ್ಷನ್ ಸಿ ಬಾಹ್ಯಾಕಾಶ ನಿಲ್ದಾಣ ಅಥವಾ ಸ್ಪೇಸ್ ಸ್ಟೇಷನ್ ಆಪ್ಷನ್ ಡಿ ಸಂಶೋಧನಾ ಸೌಲಭ್ಯ ಅಂತ ಇದೆ ರಿಸರ್ಚ್ ಫೆಸಿಲಿಟಿ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎ ಪ್ರೊಜೆಕ್ಟ್ ಟೂ ಹಂಡ್ರೆಡ್ ಇದು ಅಲ್ಟ್ರಾ ಲೋ ಅರ್ತ್ ಆರ್ಬಿಟ್ನಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಹೊಸ ಉಪಗ್ರಹ ತಂತ್ರಜ್ಞಾನವಾಗಿದೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಂಗಳೂರಿನಲ್ಲಿ ನಡೆದಂತಹ ಸ್ಪೇಸ್ ಎಕ್ಸ್ಪೋದ ಉದ್ಘಾಟನೆಯ ಸಂದರ್ಭದಲ್ಲಿ ನಮ್ಮ ಭಾರತೀಯ ಬೆಂಗಳೂರಿನ ಮೂಲದ ಈ ಬೆಲ್ಲಾಟ್ರಿಕ್ಸ್ ಏರೋಸ್ಪೇಸ್ನಿಂದ ಪ್ರಾಜೆಕ್ಟ್ ಟೂ ಹಂಡ್ರೆಡ್ ಅನ್ನುವ ಈ ಒಂದು ಉಪಕ್ರಮವನ್ನು ಅಥವಾ ಪ್ರೊಜೆಕ್ಟನ್ನು ಲಾಂಚ್ ಮಾಡಲಾಗಿದೆ ಇದು ಮುಖ್ಯವಾಗಿ ಭೂಮಿಯಿಂದ ಸುಮಾರು ನೂರ ಎಂಬತ್ತರಿಂದ ಎರಡು ನೂರ ಐವತ್ತು ಕಿಲೋಮೀಟರ್ಗಳವರೆಗಿನ ಎತ್ತರದ ವಲಯದಲ್ಲಿ ಕಾರ್ಯನಿರ್ವಹಿಸುವಂತಹ ಒಂದು ಉಪಗ್ರಹ ಆಗಿದೆ ಸಾಮಾನ್ಯವಾಗಿ ಉಡಾವಣೆಗೊಳ್ಳುವಂತಹ ಉಪಗ್ರಹಗಳು ನಾಲ್ಕೂವರೆ ನೂರು ಕಿಲೋಮೀಟರ್ಗಳಷ್ಟು ಭೂಮಿಯಿಂದ ಎತ್ತರದಲ್ಲಿ ಕಾರ್ಯನಿರ್ವಹಿಸುತ್ತವೆ ಆದರೆ ಕಡಿಮೆ ಎತ್ತರದಲ್ಲಿ ಈ ಪ್ರೊಜೆಕ್ಟ್ ಟೂ ಹಂಡ್ರೆಡ್ ಅನ್ನುವ ಉಪಗ್ರಹವನ್ನು ಅಲ್ಟ್ರಾ ಲೋ ಅರ್ತ್ ಆರ್ಬಿಟ್ನಲ್ಲಿ ಉಡಾವಣೆ ಮಾಡುವುದರಿಂದ ಇದರಿಂದ ಸಾಕಷ್ಟು ಪ್ರಯೋಜನಗಳು ಇವೆ ಹೆಚ್ಚು ನಿಖರವಾದಂಥ ಹೈ ರೆಸೊಲ್ಯೂಷನ್ ಇಮೇಜಸ್ಗಳನ್ನು ಛಾಯಾಗ್ರಹಣವನ್ನು ಮಾಡುವುದಾಗಿರ್ಬೋದು ಅಥವಾ ಈ ಹೊಸ ಪ್ರೊಪಲ್ಷನ್ ಸಿಸ್ಟಮ್ನಿಂದ ಸಾಕಷ್ಟು ಅನುಕೂಲಗಳು ಆಗಲಿವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಈ ಪಶ್ಮೀನಾ ಶಾಲುಗಳನ್ನು ತಯಾರಿಸಲು ಈ ಕೆಳಗಿನ ಯಾವ ವಸ್ತುವನ್ನು ಬಳಸಲಾಗುತ್ತೆ ಅಂತ ಇದೆ ಆಪ್ಷನ್ ಎ ಮೆರಿನೋ ಕುರಿಗಳಿಂದ ಪಡೆಯಲಾದಂಥ ಉಣ್ಣೆಯನ್ನು ಆಪ್ಷನ್ ಬಿ ಚಾಂಗ್ ತಂಗಿ ಅನ್ನುವ ಮೇಕೆಗಳಿಂದ ಕಾಶ್ಮೀರ ಉಣ್ಣೆಯನ್ನು ಆಪ್ಷನ್ ಸಿ ರೇಷ್ಮೆಯನ್ನ ಅಥವಾ ಆಪ್ಷನ್ ಡಿ ಹತ್ತಿಯನ್ನ ಅಂತ ಇದೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಮೀನಾ ಶಾಲುಗಳನ್ನು ತಯಾರಿಸುವಂಥ ನಿಟ್ಟಿನಲ್ಲಿ ಬಳಸಲಾಗುವಂಥ ಪ್ರಮುಖ ವಸ್ತು ಏನು ಅಂತಂದರೆ ಈ ಕಾಶ್ಮೀರದ ಸ್ಥಳೀಯವಾಗಿ ಕಂಡುಬರುವಂತಹ ಚಾಂಗ್ ತಂಗಿ ಮೇಕೆಗಳಿಂದ ಪಡೆಯಲಾದಂತಹ ಉಣ್ಣೆಯಿಂದ ಪಶ್ಮೀನಾ ಶಾಲುಗಳನ್ನು ತಯಾರಿಸಲಾಗುತ್ತೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಕ್ವಾಡ್ ಶೃಂಗಸಭೆಗಾಗಿ ಯು ಎಸ್ಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಈ ಪಶ್ಮೀನಾ ಶಾಲನ್ನು ಮತ್ತು ಡೆಲ್ಲಿ ಟು ಡೆಲಿವರಿ ಡೆಲಿವೇರ್ ಅನ್ನುವ ಈ ಒಂದು ಡೆಸ್ಟಿನೇಷನ್ ಬೋರ್ಡನ್ನು ಹೊಂದಿದಂತಹ ಬೆಳ್ಳಿ ರೈಲನ್ನು ಆ ಒಂದು ಮಾಡಲನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಜೋ ಬೈಡನ್ ದಂಪತಿಗಳಿಗೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಇದೇ ಒಂದು ಕಾಂಟೆಕ್ಸ್ಟ್ನಲ್ಲಿ ಕಾಶ್ಮೀರದ ಪ್ರಸಿದ್ಧ ಸಾಂಪ್ರದಾಯಿಕ ಪಶ್ಮೀನಾ ಶಾಲ್ ಬಗ್ಗೆ ಕೂಡ ಸಾಕಷ್ಟು ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಈ ಮಾಹಿತಿಯನ್ನು ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ಆಪ್ಷನ್ಸ್ಗಳಲ್ಲಿ ಕೇಂದ್ರ ಗೃಹ ಸಚಿವರು ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಅಥವಾ ಆಪ್ಷನ್ ನಾಲ್ಕು ಕೇಂದ್ರ ರಕ್ಷಣಾ ಮಂತ್ರಿಗಳು ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಭಾರತದ ಪ್ರಧಾನಮಂತ್ರಿಗಳು ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನುವ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಸಾಕಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆನ್ಸರನ್ನು ಮಾಡಿದ್ದೀರಿ ಆನಂದ್ ಕುಸುಗಲ್ ಮೈಗೌಡ ಶೀತಲ್ ಬಸರಿಕೋಡಿ ವರ್ಷಾ ಮೇದೆಗಾರ್ ಅಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವೆರಿ ವೆಲ್ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳನ್ನು ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಈ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ದೇಶದಾದ್ಯಂತ ಈ ಚಂಡಮಾರುತಗಳಾಗಿರಬಹುದು ಬರದ ಪರಿಸ್ಥಿತಿಗಳಾಗಿರ್ಬೋದು ಭೂಕಂಪಗಳು ಬೆಂಕಿ ಅನಾಹುತಗಳು ಪ್ರವಾಹ ಪರಿಸ್ಥಿತಿಗಳು ಸುನಾಮಿಗಳು ಅಲೆಕಲ್ಲು ಮಳೆ ಭೂಕುಸಿತ ಹಿಮಪಾತ ಲ್ಯಾಂಡ್ ಸ್ಲೈಡ್ ಅಂತ ಹೇಳ್ತೀವಿ ಕ್ಲೌಡ್ ಬಸ್ಟ್ ಅಥವಾ ಮೋಡದ ಸ್ಫೋಟಗಳಾಗಿರ್ಬೋದು ಮತ್ತು ಕೀಟಗಳಿಂದ ಆಗುವಂಥ ದಾಳಿಗಳು ಶೀತ ಅಲೆಗಳು ಈ ರೀತಿಯಾದಂತಹ ವಿಪತ್ತುಗಳಿಗೆ ಅಥವಾ ನೈಸರ್ಗಿಕ ವಿಪತ್ತುಗಳಿಗೆ ಸರಿಯಾದ ಸಮಯದಲ್ಲಿ ರೆಸ್ಪಾನ್ಸ್ ಮಾಡುವಂತಹ ಒಂದು ಪ್ರಮುಖ ಭಾರತದ ಸಂಸ್ಥೆಯನ್ನು ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ದೇಶದ ವಿಪತ್ತು ನಿರ್ವಹಣಾ ಕಾಯ್ದೆ ಅಥವಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನುವ ಈ ಒಂದು ಕಾಯ್ದೆಯ ಅಡಿಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನುವ ಈ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಲಾಗುತ್ತೆ ಕನ್ನಡದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಂತ ನಾವು ಇದನ್ನ ಗುರುತಿಸ್ತೇವೆ ನೆನಪಿಟ್ಕೊಳ್ಳಿ ಎರಡು ಸಾವಿರದ ಐದನೇ ಇಸಿಯಲ್ಲಿ ಈ ಒಂದು ಪ್ರಾಧಿಕಾರದ ಸ್ಥಾಪನೆ ಆಗಿತ್ತು ಇದರ ಮುಖ್ಯ ಉದ್ದೇಶ ಕೂಡ ಏನು ಅಂತ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನೈಸರ್ಗಿಕ ವಿಪತ್ತುಗಳ ವಿರುದ್ಧ ನಮ್ಮ ಭಾರತ ದೇಶವನ್ನು ಮತ್ತು ಎಲ್ಲ ಆಡಳಿತವನ್ನು ಸನ್ನದ್ಧಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಮುಖ ಕಾರ್ಯವನ್ನು ನಿರ್ವಹಿಸುವಂತಹ ಸಂಸ್ಥೆಯಾಗಿ ಎನ್ ಡಿ ಎಂ ಎ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎರಡು ಸಾವಿರದ ಐದರಿಂದ ಅಂತ ನಾವು ಅಬ್ಸರ್ವ್ ಮಾಡಬೇಕು ದೇಶದಾದ್ಯಂತ ಪರಿಣಾಮಕಾರಿಯಾಗಿ ಈ ಒಂದು ನೈಸರ್ಗಿಕ ವಿಕೋ ವಿಕೋಪಗಳಿಗೆ ಪ್ರತಿಕ್ರಿಯೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ವಿಪತ್ತು ನಿರ್ವಹಣೆಯ ನೀತಿಗಳನ್ನು ರೂಪಿಸುವುದು ಸರಿಯಾದಂಥ ಯೋಜನೆಗಳು ಮತ್ತು ಗೈಡ್ಲೈನ್ಸ್ಗಳನ್ನು ಹಾಕುವಂತಹ ಜವಾಬ್ದಾರಿಯನ್ನು ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ನಾವು ಗುರುತಿಸಬೇಕು ಇನ್ನು ಇದರ ಅಧ್ಯಕ್ಷರಾಗಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಕಾರ್ಯವನ್ನು ನಿರ್ವಹಿಸುತ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ ನೋಟ್ ಮಾಡಿ ಇಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ನಮ್ಮ ಎಲ್ಲ ಆಯಾ ರಾಜ್ಯಗಳಲ್ಲೂ ಕೂಡ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಆಯಾ ರಾಜ್ಯಗಳ ಚೀಫ್ ಮಿನಿಸ್ಟರ್ಸ್ಗಳು ಅಂತ ನೆನ್ಪಿಟ್ಕೋಬೇಕು ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ಪಿ ಡಿ ಎಫ್ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಅ ನೈಸ್ ಡೇ